ಎಸ್, ಈಗಾಗಲೇ ಈ ಚಳಿಯಲ್ಲೂ ಚುನಾವಣಾ ಕಾವು ಯಾವ ರೀತಿ ಇಲ್ಲಿ ಸೆಕೆ ಶುರು ಮಾಡಿದೆ ಅನ್ನೋದಕ್ಕೆ ಕಾರಣ ಪವರ್ ಟಿವಿ ನಡೆಸ್ತಾ ಇರುವಂತಹ ಎಲೆಕ್ಷನ್ ಸೆಂಟರ್ ಚುನಾವಣಾ ಪೂರ್ವ ಸಮೀಕ್ಷೆಗೆ ಜನ ಕೊಡ್ತಾ ಇರುವಂತಹ ಅಭೂತಪೂರ್ವ ಬೆಂಬಲ ಮತ್ತು ಅವರ ಪ್ರತಿಕ್ರಿಯೆ ಅಭಿಪ್ರಾಯ ಪ್ರಜಾಪ್ರಭುತ್ವದ ಗೆಲುವಿಗೆ ಶ್ರಮಿಸ್ತಾ ಇದ್ದಾರೆ ಅನ್ನೋ ಅನ್ನಿಸ್ತಾ ಇದೆ. ಇವತ್ತು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಸಂಪೂರ್ಣ ಚಿತ್ರಣವನ್ನು ತಿಳಿಯುವಂತಹ ಒಂದು ಅವಕಾಶ ನಾಡಿನ ಜನತೆಗೆ ಇದೆ. ಹಾಗೇನೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ ತಕ್ಷಣ ಅಲ್ಲಿ ಜಿದ್ದಾಜಿದ್ದಿನ ರಾಜಕಾರಣ ಖಂಡಿತವಾಗ್ಲೂ ನಮಗೆ ನೆನಪಾಗೇ ಆಗುತ್ತೆ. ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಸ್ನೇಹಿತರೆ, ಅಲ್ಲಿ ಬಚ್ಚೇಗೌಡ ಮತ್ತು ಎಂ ಟಿ ಬಿ ನಾಗರಾಜ್ ಅವರ ಕುಟುಂಬದ ನಡುವೆ ನಡೀತಾ ಇರುವಂತಹ ಹಣಾಹಣಿ ಅಂತ ಬಿಂಬಿತವಾದರೂ ಕೂಡ ಅಲ್ಲಿಯ ಜನತೆಗೆ ಪ್ರಮುಖವಾಗಿ ಯಾವೆಲ್ಲ ಸೂಕ್ತ ಸೌಲಭ್ಯಗಳು ಒದಗಿ ಬರಬೇಕಾಗಿದೆ ಅನ್ನುವ ಕುರಿತು ಕೂಡ ಸಾವಿರಾರು ಕರೆಗಳು ಹೊಸಕೋಟೆ ಕ್ಷೇತ್ರದಿಂದ ಬೆಳಗ್ಗೆಯಿಂದ ಪವರ್ ಟಿವಿಗೆ ಬರೋದ್ರ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಮತದಾರರಿಂದ ಯಾವ ಪಕ್ಷಕ್ಕೆ ಯಾವ ಅಭ್ಯರ್ಥಿಗೆ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದಾರೆ ಅನ್ನುವ ನಾಡಿ ಮಿಡಿತವನ್ನು ತಿಳಿಸುವಂತಹ ಒಂದು ಸಕಾಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರಮುಖ ಕ್ಷೇತ್ರ ಅದು ಹೊಸಕೋಟೆ. ಹಾಗಾದ್ರೆ ಆ ಕೋಟೆಯನ್ನು ಆಳುವಂತ ನಾಯಕರು ಯಾರು? ಹೊಸಕೋಟೆ ಕ್ಷೇತ್ರದ ಚುನಾವಣಾ ರಣರಂಗದಲ್ಲಿ ಗೆಲ್ಲುವ ರಣಕಲಿ ಯಾರು ಅನ್ನುವ ದೊಡ್ಡ ಕುತೂಹಲ ಗರಿಗೆದರಿದೆ. ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಅದನ್ನು ತಿಳಿದುಕೊಳ್ಳುವ ಕುತೂಹಲವನ್ನು ಕೂಡ ಈಗ ವ್ಯಕ್ತಪಡಿಸಿದ್ದಾರೆ. ಪುರುಷ ಮತದಾರ 14,078, ಇನ್ನು ಮಹಿಳೆಯರು ಕೂಡ ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಮತಗಳನ್ನು ಅಥವಾ ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡೋಣ. ಈಗಾಗಲೇ ಇತರೆ ಪಕ್ಷದ ಅಭ್ಯರ್ಥಿಗಳಿಗೆ 48 ಮತಗಳು ಲಭಿಸಿದರೆ ಬಿಜೆಪಿ ಪರ 6,979, ಇನ್ನು ಪುರುಷ ಮತದಾರರು 6,440, ಮಹಿಳೆಯ ಮತದಾರರು 539, ಜಾತ್ಯತೀತ ಜನತಾದಳದ ಪರ 251 ಒಟ್ಟು ಮತಗಳು ಲಭಿಸಿದರೆ ಜೆ ಡಿ ಎಸ್ಗೆ ಪುರುಷ ಮತದಾರರ ಮತಗಳ ಸಂಖ್ಯೆ 245, ಮಹಿಳಾ ಮತದಾರರ ಸಂಖ್ಯೆ ಕೇವಲ 6. ಕಾಂಗ್ರೆಸ್ ಪಕ್ಷದ ಪರ ಚಲಾವಣೆಯಾಗಿರುವ ಮತಗಳು 7,937. ಅಂದರೆ ಕಾಂಗ್ರೆಸ್ಗೆ ಪುರುಷ ಮತದಾರರ ಸಂಖ್ಯೆನ ನೋಡಿದರೆ 7,348. ಹಾಗೆಯೇ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ, ಇಲ್ಲಿ ಮಹಿಳೆಯರು ಕೂಡ ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಲ್ಲಿ ಹಿಂದೆ ಬಿದ್ದಿಲ್ಲ. ಶೇಕಡ 52% ಮತಗಳು ಈಗಾಗಲೇ ದಾಖಲಾಗಿದ್ದಾವೆ ಕಾಂಗ್ರೆಸ್ ಪಕ್ಷಕ್ಕೆ. ಭಾರತೀಯ ಜನತಾ ಪಕ್ಷಕ್ಕೆ ಶೇಕಡ 46% ಮತಗಳು ಚಲಾವಣೆಯಾಗಿದ್ದರೆ ಜೆ ಡಿ ಎಸ್ ಜಾತ್ಯತೀತ ಜನತಾದಳ ಪಕ್ಷದ ಪರ ಒಟ್ಟು ಕೇವಲ ಶೇಕಡ 2% ಮತಗಳು ಲಭ್ಯವಾಗಿದ್ದಾವೆ. ಇತರೆ ಅಭ್ಯರ್ಥಿಗಳ ಪರ ಯಾವ ಮತವನ್ನು ಕೂಡ ಇಲ್ಲಿ ಚಲಾಯಿಸಿಲ್ಲ, ಚಲಾವಣೆ ಆಗಿಲ್ಲ ಅಂತಲೇ ಹೇಳ್ಬೋದು. ಸದ್ಯದ ಟ್ರೆಂಡ್ನ ಪ್ರಕಾರ ಬಿಜೆಪಿ ವಿರುದ್ಧ 960 ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾರೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇಂದಿನ ಮೊದಲ ಫಲಿತಾಂಶ, ಅಂದರೆ ಈ ದಿನದ ಸಮೀಕ್ಷೆಯ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಚಿತ್ರಣವನ್ನು ನಾವು ಇಲ್ಲಿ ಜನರ ಮುಂದೆ ಇಡ್ತಾ ಇದ್ದೇವೆ. ಹೊಸಕೋಟೆ ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪಕ್ಷ ಕೊಂಚ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. ಯಾಕಂತ ಹೇಳಿದ್ರೆ ಇದರ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಎಂ ಟಿ ಬಿ ನಾಗರಾಜ್ ಬಹಳ ಶ್ರೀಮಂತ ವ್ಯಕ್ತಿ, ಆರ್ಥಿಕವಾಗಿ ಮುಂದಿರುವಂಥ ವ್ಯಕ್ತಿ, ಕುರುಬ ಸಮುದಾಯದಲ್ಲಿ ತಮ್ಮದೇ ಆದಂಥ ಛಾಪನ ಮೂಡಿಸಿರುವಂಥ ವ್ಯಕ್ತಿ. ಇನ್ನು ಬಚ್ಚೇಗೌಡರು ಕೂಡ ತಮ್ಮದೇ ಆದಂಥ ಒಂದು ಪ್ರಾಮುಖ್ಯತೆಯನ್ನು, ತಮ್ಮದೇ ಆದಂಥ ಛಾಪನ್ನು, ತಮ್ಮದೇ ಆದಂಥ ಒಂದು ಇಂಪ್ರೆಷನ್ನ ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಹೀಗಾಗಿ ಕುಟುಂಬಗಳ ನಡುವೆ ನಡೀತಾ ಇರುವಂಥ ಒಂದು ಹಣಾಹಣಿ ಅಂತ ಕೂಡ ಖಂಡಿತವಾಗ್ಲೂ ಹೇಳ್ಬೋದು. ಹಾಗಾಗಿ ಈ ಬಾರಿ ಯಾವ ರೀತಿಯಾದಂಥ ಚುನಾವಣಾ ಫಲಿತಾಂಶ ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕು, ತುದಿಗಾಲಲ್ಲಿ ನಿಲ್ಲಬೇಕು ಅನ್ನುವಷ್ಟರ ಮಟ್ಟಿಗೆ ಸದ್ಯದ ಟ್ರೆಂಡ್ ಇಲ್ಲಿ ಕ್ರಿಯೇಟ್ ಆಗಿದೆ. ಹೊಸಕೋಟೆ ಕ್ಷೇತ್ರದಲ್ಲಿ, ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳ ಪಕ್ಷಗಳು ಹಿನ್ನಡೆಯನ್ನು ಅನುಭವಿಸಿದ್ದಾವೆ ಸದ್ಯದ ಟ್ರೆಂಡ್ನ ಪ್ರಕಾರ ಅನ್ನೋದನ್ನು ನಾನಿಲ್ಲಿ ಪದೇ ಪದೇ ಹೇಳಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಿ ಕ್ಯಾನ್ ಕಂಪೇರ್ ಇಟ್ ಟು ಕ್ರಿಕೆಟ್ ಅಥವಾ ಯಾವುದೇ ಸ್ಪೋರ್ಟ್ ಆಗಿರ್ಬೋದು, ಯಾವುದೇ ಒಂದು ಕ್ರೀಡೆ ಆಗಿರ್ಬೋದು, ಅದಕ್ಕೆ ಹೋಲಿಸಬಹುದು. ಹಾಗಾಗಿ ಮತದಾರನ ಮನದಾಳವನ್ನು ಅಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಕಾಯಲೇಬೇಕು. ಆದರೆ ಸದ್ಯ ನಾಡಿ ಮಿಡಿತ ಯಾವ ರೀತಿ ಇದೆ, ಪ್ರಿಪರೇಟರಿ ಎಕ್ಸಾಮ್ ಹ್ಯಾಕ್ ಮಾಡಿದ್ದಾರೆ ಅನ್ನೋದನ್ನ ತಿಳಿಯುವ ಒಂದು ಸಣ್ಣ ಒಂದು ಪರೀಕ್ಷೆ ಅಂತ ಹೇಳ್ಬೋದು. ಈಗ ಚುನಾವಣಾ ಪೂರ್ವ ಸಮೀಕ್ಷೆಯ ಪರ್ಸೆಂಟೇಜ್ ವೋಟೇಜ್ನ ನೋಡೋದು ಆದರೆ ಬಿಜೆಪಿ 46%, ಕಾಂಗ್ರೆಸ್ 52%, ಜೆ ಡಿ ಎಸ್ 2% ಮತಗಳನ್ನು ತಮ್ಮತ್ತ ಸೆಳೆದುಕೊಂಡಿದ್ದಾರೆ ಅಂತ ನಾವು ಹೇಳ್ಬೋದು. ಹಾಗೆಯೇ ಅಲ್ಲಿಯ ಅಭಿಪ್ರಾಯಗಳನ್ನು ಸ್ವೀಕರಿಸಿದಾಗ ಅಥವಾ ಅದನ್ನು ಗಮನಿಸಿದಾಗ ಇನ್ನೂ ಏನೆಲ್ಲ ಕೆಲಸ ಕಾರ್ಯಗಳು ಆಗಬೇಕಾಗಿದ್ದಾವೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಎಸ್, ಹೀಗಾಗಿ ಓವರಾಲ್ ನೋಡ್ತಾ ಹೋದರೆ ಸದ್ಯ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರಾಜಕೀಯ ಜಿದ್ದಾಜಿದ್ದಿಗೆ ಮತ್ತಷ್ಟು ಅವಕಾಶವಿದ್ದಾವೆ.
ಹಾಗೇನೆ ಇನ್ನುಳಿದಂತ ಜವಾಬ್ದಾರಿಯುತ ನಾಯಕರು ಕೂಡ ಯಾವ ರೀತಿ ತಮ್ಮ ಕೆಲಸಗಳನ್ನು ಮಾಡಬೇಕು ಅನ್ನುವ ಎಚ್ಚರಿಕೆಯನ್ನು ಕೂಡ ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ ನಲ್ಲಿ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ ಅಲ್ಲಿಯ ಜನತೆ ತಿಳಿಸಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಬಹುದು.